Oh my god, man. 20 states of India, then 12 countries. The glacier man, in Atal Tunnel. Class. Full thump, ghar, hodde the kanna, gneer bara sao. Oh, feel lagta hai idhar? Kis cheez ka? Hello, namaskara. We are Suman and Amit, and welcome back to Dusty Jackets. Ivat naava Manali olaga devi. So we are excited to head towards Leh now. The total journey, the second day. Ivat naav searchu go kivi Manali in searchu around 265 kilometers. Start go dhana sathala. 265 kilometers start go do. Illin the Jispa din searchu. So morning one nam friend in the update bandeti. Salpa water crossing ella jasti aage vanta. Neer ella melt ag jasti road mel bandeti anta. So 2 feet thana water crossing ait anta thela naava. So adar prakar namdu mentally naav prepare aagi ready aagive hogaka. So yenilla Manali climate anta super aiti. So ಇಲ್ಲಿ ನೋಡಿ ನಮ್ಮ ರೂಮ್ ಹೊರಗಡೆ ಬಂದ್ರನ ಇಲ್ಲೇ ಪೂರ ನೀರು ಹರಿದೊಂತ ಐತಿ. ಅಲ್ಲಿ ಸಣ್ಣ ಒಂದು ವಾಟರ್ ಫಾಲ್ ಐತೆ ಆಕ್ಚುಲಿ. ಸೊ ವ್ಯೂ ಮಸ್ತ್ ಐತಿ. ಮನಾಲಿ ವೆದರ್ ಇಸ್ ಗುಡ್. ಈ ರೂಮ್ ಎಲ್ಲ ರಾತ್ರಿ ಬಂದು ನೋಡಿದ್ವಿ ನಾವು. ಅದು ಬಹಳ ನಮಗೆ ಚೀಪ್ ರೇಟ್ ದಾಗ ಸಿಕ್ಕೈತಿ. ಅಂತ ಪರ ಎಕ್ಸ್ಪೆನ್ಸಿವ್ ಏನಿಲ್ಲ. ನಿಮಗೂ ಈ ರೂಮ್ ಎಲ್ಲರೇ ಬುಕ್ ಮಾಡೋದಿದ್ ಮನಾಲಿದಾಗ ಅಥವಾ ನೀವು ಲೇ ಕಡೆದು ಹೊಂಟಿದ್ರಂದ್ರೆ ಸೊ ಹೆಲ್ಪ್ ಆಗತ್ತೆ. ಈ ಡಿದ್ರದ ಏನು ಹೋಟೆಲ್ ಲೊಕೇಶನ್ ಐತಿ ಮತ್ತು ಡೀಟೇಲ್ಸ್ ಎಲ್ಲ ಐತಲ್ಲ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀವಿ ಅಂತ. ಸೊ ಚೆಕ್ ಮಾಡ್ಕೊಳ್ರಿ. ಬಟ್ ಬಾರ್ಗೇನ್ ಮಾಡ್ಬೋದು. ಬಾರ್ಗೇನ್ ಮಾಡಿದ್ರೆ ಚಲೋ ಪ್ರೈಸಾಗ ಸಿಗ್ತೈತಿ. ಸೊ ಅದನ್ನ ತಲೆ ಇಟ್ಕೊಳ್ರಿ. ನಾವು ಅಡ್ವಾನ್ಸ್ ಬುಕಿಂಗ್ ಮಾಡಿದ್ವಿ. ಬಟ್ ಅಡ್ವಾನ್ಸ್ ಬುಕಿಂಗ್ ಹೆಂಗೆ ಮಾಡಿದ್ವಿ ಅಂದ್ರೆ ಪೇ ಅಟ್ ದ ಪ್ರಾಪರ್ಟಿ. ಇಲ್ಲಿ ಬಂದು ಒಂದು ವೇಳೆ ಏನೂ ಸಿಗಲಿಲ್ಲ ಅಂದ್ರೆ ಅಲ್ಟಿಮೇಟ್ಲಿ ನಮ್ಮ ಕಡೆ ಚಾನ್ಸ್ ಇರ್ತೈತೆ ಅಂತ ತಗೊಳಕ್ ಅಂತ ಹೇಳಿ. ಎರಡು ಆಪ್ಷನ್ ಇಟ್ಕೊಳ್ಳೋದ ಚಲೋ. ಸೀಸನ್ ಅಲ್ಲ, ಯಾವಾಗ ಹೆಂಗಿರುತ್ತೆ ಹೇಳಕ್ ಬರಲ್ಲ. ಸೊ ಆ ಥರ ಬುಕಿಂಗ್ ಮಾಡ್ಕೊಂಡು ಬರ್ರಿ. ಬಟ್ ಬಂದಮೇಲೆ ನಿಮ್ಗೆ ಅನಿಸಿದ್ರೆ ನೀವಾಗೆ ಕೇಳಿ ಬಾರ್ಗನ್ ಮಾಡಿ ಅಲ್ಲಿ ಹೋಗ್ಬೋದು. ಇಲ್ಲ ಅವ್ರ ರೂಮ್ ಯಾವುದೂ ಇಲ್ಲ ಇಲ್ಲ ಅಂದ್ರೆ ಮತ್ತೆ ಯು ಹ್ಯಾವ್ ಅ ಆಪ್ಷನ್ ಲೈಕ್ ನೀವು ಬುಕ್ ಮಾಡ್ತೀರಿ ಅದನ್ನೇ ಬುಕ್ ಕಂಟಿನ್ಯೂ ಮಾಡ್ಬೋದು. ಸೊ ನಾವು ಅದ ಮಾಡಿದ್ದೆ ಅದು ನಮಗೆ ಬೆಸ್ಟ್ ವರ್ಕೌಟ್ ಆಗಿತ್ತು. ಈಗಂತೂ ಲಾಸ್ಟ್ ಚಂಡೀಗಢ ಹಂಗೆ ಮಾಡಿದ್ವಿ, ಇಲ್ಲೂ ಹಂಗೆ ಮಾಡಿದ್ವಿ. ರೆಡಿ ಫಾರ್ ಟುಡೇಸ್ ಅಡ್ವೆಂಚರ್? ಯೆಸ್, ಲೆಟ್ಸ್ ಹೆಡ್ ಟು ಲೇ. ಸಿಕ್ಕರೆ ನಮಗೆ ಸೈಕಲ್ ಮೇಲೆ ತಿರುಗಾಡತ್ತಾರ. ಸೆಟಪ್ ನೋಡಿರೋದು ಹಿಂಗೈತೆ. ವೆರಿ ಪ್ರೌಡ್ ಆಫ್ ಎ ಮ್ಯಾನ್, ಸೀರಿಯಸ್ಲಿ ನೈಸ್. ಸೊ ಆಪ್ ಕಿತ್ನೆ ದಿನ ಸೇ ಹೋ ಅಭಿ? ಮುಜೆ 3 ಮಂತ್ಸ್ ಹೋ ಗ್ಯಾ. ಹಾಂ, ಮೈನೆ 12 ಮಾರ್ಚ್ ಕೋ ಸ್ಟಾರ್ಟ್ ಕಿಯಾ ಥಾ. ಕಹಾಂ ಸೇ? ಅಲಿಗಢ್ ಸೇ. ಅಲಿಗಢ್ ಸೇ ಆಪ್ ಕಿತ್ನೆ ಮತಲಬ್ ಕಿಲೋಮೀಟರ್ ಕವರ್ ಕರ್ ದಿಯೆ? ಅಭಿ ಕರ್ನಾ ಹೈ. ಕಿತ್ನೆ ಕವರ್ ಕರ್ ದಿಯಾ ಆಲ್ರೆಡಿ? ಹಾಂ, ಆಲ್ಮೋಸ್ಟ್ 3000 ಹೋ ಗ್ಯಾ. 3000, ಸೂಪರ್. ತೋ ಫಿರ್ ಕಿತ್ನಾ ಕರ್ನಾ ಹೈ, ಆಪ್ಕಾ ಗೋಲ್ ಕ್ಯಾ ಹೈ? 42000. ಓ ಮೈ ಗಾಡ್ ಮ್ಯಾನ್. 20 ಸ್ಟೇಟ್ಸ್ ಆಫ್ ಇಂಡಿಯಾ, ದೆನ್ 12 ಕಂಟ್ರೀಸ್. ರೆಗ್ಯುಲರ್, ಸೂಪರ್. ಬಾಬಾ ಬೈಕರ್ ಹೋ ಚೆಕ್ ಮಾಡ್ರಿ. ಸೈಕಲ್ ಜರ್ನಿ ಅರೌಂಡ್ ದ ವರ್ಲ್ಡ್ ಫ್ರಮ್ ಅಲಿಗಢ್. ಅಪ್ ಸ್ಟಾರ್ಟ್ ಕಬ್ಕಿ ಐತೆ? 12 ಮಾರ್ಚ್ 2023. 12 ಮಾರ್ಚ್ 2023 ಸ್ಟಾರ್ಟ್ ಮಾಡಾರಂತ. ಅಪ್ರಾಕ್ಸಿಮೇಟ್ಲಿ 42,000 ಕಿಲೋಮೀಟರ್ ಅಪ್ ಟು 3 ಇಯರ್ಸ್. ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಬಾಬಾ ಬೈಕರ್ಗೆ. ಆಲ್ ದ ಬೆಸ್ಟ್. ಯಾ ಲದಾಖ್, ಆಫ್ಟರ್ ದ್ಯಾಟ್ ಲದಾಖ್ ವಿಲ್ ಎಕ್ಸ್ಪ್ಲೋರ್ ಅಂಡ್ ಬ್ಯಾಕ್ ಟು ಅಗೇನ್ ಬ್ಯಾಂಗ್ಳೂರ್. ಓಕೆ, ನೈಸ್. ಹೋಪ್ಫುಲಿ ವಿ ವಿಲ್ ಮೀಟ್ ಇನ್. ಶ್ಯೂರ್ ಶ್ಯೂರ್. ಯಾ ನೈಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾ ಸೊ ಹೊಂಟೀವಿ. ಇವಾಗ ಟೈಮ್ ಲೇಟ್ ಆಯ್ತು. 11 ಆಗೈತಿ ಈಗ. ನೆಕ್ಸ್ಟ್ ಬ್ಲಾಗ್ದಾಗ ಈ ವಿವು ಬರ್ತೈತಿ, ಫ್ರಂಟ್ ವಿವು. ಇದು ವಿವು, ಎರಡೂ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀವಿ. ಮ್ಯಾಪ್ ಸರ್ಚಿಗೆ ಹಾಕಿವಂತ. ಈಗ ಲೆಟ್ಸ್ ಗೋ. ಆ KTM 390 ಅಡ್ವೆಂಚರಿಗೆ ಫುಲ್ ಪ್ಯಾನಿಯರು ಟಾಪ್ ಬಾಕ್ಸ್ ಎಲ್ಲ ಹಾಕ್ಯಾರವರು. ಪ್ಯಾನಿಯರ್ ಬ್ಯಾಲೂನು ಬ್ಯಾಗ್ ಅದಾವ. ಸೊ ಹಿಂದಿನ KTM ಐತಲ್ಲ ನಮ್ಮ ಜೊತೆ ಬಂದಿರಲ್ಲ, ಅವ್ರದ್ದು ಸ್ಯಾಡಲ್ ಬ್ಯಾಗ್ಸ್ ಅದಾವ. ಸೊ ಇದ್ರ ಸೆಟಪ್ ಹಿಂಗಿರ್ತೈತೆ. ಖಾನಾ ಖಾಂಗೆ ಬ್ರೇಕ್ಫಾಸ್ಟ್. ಹಾಂ, ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಕೆ ನಿಲ್ಸೀವಿ. ಏನು ಸಿಗ್ತೈತೆ ನೋಡಬೇಕು. ಇಲ್ಲೇ ತಿಂದು ಬಿಡಬೇಕು. ಈಗ ಮುಂದೆ ಹೋದಂಗೆ ಮತ್ತೆ ಬಿಸಿಲು ಜಾಸ್ತಿ ಆಗೈತೆ. ಆಲ್ರೆಡಿ ಟೈಮ್ ಆಗೈತೆ ಬ್ರೇಕ್ಫಾಸ್ಟ್. ಈಗ ಸೊ ನಾಷ್ಟಾದು ಮಾಡಿ ಬಿಡೋಣಂತ. ಆಲೂ ಪ್ಯಾಜ್ ಪರಾಟ ಐಸಿಂದಿ, ನಾರ್ತ್ ಇಂಡಿಯನ್ ಪಿಜ್ಜಾ. ಬ್ರೋ, ಫಾರಿನರ್ಸ್ ಸಾ ದಿಸ್ ಅಂಡ್ ದೆನ್ ದೇ ಸ್ಟಾರ್ಟೆಡ್ ಮೇಕಿಂಗ್ ಪಿಜ್ಜಾಸ್. ಸ್ವಲ್ಪ ಗೋಪುರದ ಆ್ಯಂಗಲ್ ಚೇಂಜ್ ಮಾಡಿವಿ. ನಿನ್ನೆ ಫುಟೇಜ್ ನೋಡಿದ್ರೆ ಅಷ್ಟು ಸ್ವಲ್ಪ ಕರೆಕ್ಟಾಗಿ ಬಂದಿದ್ದಿಲ್ಲ. ಈಗ ಹೆಂಗೈತೆ ಹೇಳ್ರಿ?
ಮುಂದೆ ಅಟಲ್ ಟನಲ್ ಬರೋದೈತಿ. ಅದು 9.2 kilometer ಲಾಂಗ್ ಟನಲ್. ಆಮೇಲೆ ಇದು ವರ್ಲ್ಡ್ಸ್ ಲಾಂಗೆಸ್ಟ್ ಸಿಂಗಲ್ ಟ್ಯೂಬ್ ಹೈವೇ ಟನಲ್ ಐತಿ ಅಟ್ ದ ಆಲ್ಟಿಟ್ಯೂಡ್ ಆಫ್ 10,000 feet. ಸೊ ಇಷ್ಟು ಹೈಟ್ ಒಳಗೆ ಇಷ್ಟು ಲಾಂಗೆಸ್ಟ್ ಟನಲ್ ಇರೋದು ದಿಸ್ ಈಸ್ ದ ಲಾಂಗೆಸ್ಟ್ ಒನ್ ಅಂತ ಹೇಳಿ. ಸೊ ಭಾಳ ಅಂದ್ರೆ ಭಾಳ ಟೂರಿಸ್ಟಿಗೆ ಹೆಲ್ಪ್ ಆಗೈತಿ ಆ ಟನಲ್. ಆಮೇಲೆ ಈ ಟನಲ್ ಆ್ಯಕ್ಚುಲಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಾಗೂ ರಿಜಿಸ್ಟರ್ ಆಗೈತಿ ಫಾರ್ ಇಟ್ಸ್ ಲಾಂಗೆಸ್ಟ್ ಆ್ಯಂಡ್ ಇಷ್ಟು ಆಲ್ಟಿಟ್ಯೂಡ್ನಾಗ ಬಿಲ್ಡ್ ಮಾಡಿರೋದಂತ ಹೇಳಿ. ವೆರಿ ನೈಸ್ಲಿ ಡನ್ ಆ್ಯಂಡ್ ಅಟ್ ದಟ್ ಆಲ್ಟಿಟ್ಯೂಡ್ ಆ್ಯಂಡ್ ದಟ್ ಲಾಂಗ್ ಅಲ್ಲ. ಸೊ ಮಸ್ತ್ ಐತೆ ಅನ್ಕೊತೀವಿ ನಾವು ಫಸ್ಟ್ ಟೈಮ್ ಹೊಂಟೀವಿ. ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತೈತಿ ಗೊತ್ತಿಲ್ಲ, ಬಟ್ ವ್ಯೂ ಮಾತ್ರ ಮಸ್ತ್. ಪಾಯಿಂಟ್ ಟ್ರೀಸ್ ಎಲ್ಲ ಗುಡ್ಡದ ಮೇಲೆ ಪಾಯಿಂಟ್ ಟ್ರೀಸ್ ಎಷ್ಟು ಮಸ್ತ್ ಕಾಣತ್ತ ನೋಡ್ರಿ ಅಲ್ಲಿ. ಸೂಪರ್. ಈ ರೀಜನ್ದಾಗ ಬೈಕ್ ರೈಡ್ ಬಟ್ಟ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಯಾರ್ಯಾರು ಬೈಕ್ ರೈಡ್ ಇಂಟ್ರೆಸ್ಟ್ ಇಡದಿರಲ್ಲ ಬೈಕ್ ನಾಗ ಅಂದ್ರೆ ಒಂದ್ಸರಿ ಪಕ್ಕ ಈ ಜರ್ನಿ ಮಾಡಬೇಕು ನೀವು. ಇಲ್ಲಿ ಆಲ್ಮೋಸ್ಟ್ ನೋಡಿ ಎಲ್ಲರೂ ಬೈಕರ್ಸ್ ಬರ್ತಾರಿಲ್ಲಿ. ಸೊ ಬೈಕ್ ನಾಗ ಬರೋದ ಬೆಟರ್, ನಿಮ್ ವೀವು ಆ ಕ್ಲೈಮೇಟು ಮಸ್ತ್, ಆ ಟ್ರಾವೆಲ್ ಆ ಜರ್ನಿ ಏನಿರ್ತಲ್ಲ ಮಸ್ತ್ ಇರ್ತೈತೆ. ಕಾರ್ ನೇಮ್ ಅಂದ್ರೆ ಏನಿದೆ ಒಳಗೆ ಕೂಡ್ತೀರಿ ಸಫೋಕೇಟೆಡ್, ಹೊರಗಿಂದ ಏನೂ ಗೊತ್ತಾಗಿಲ್ಲ, ಕ್ಲೈಮೇಟ್ ಎಂಜಾಯ್ ಮಾಡೋಂಗಿಲ್ಲ. ಸೊ ಬೈಕ್ನಾಗ ಒಂದ್ಸಲ ಬಂದು ಹೋಗ್ರಿ ಪಕ್ಕ. ಸೊ ಬೈಕ್ ಮೇಲೆ ಬರಕ್ಕೆ ಹೆಂಗೆ ಪ್ರಿಪೇರ್ ಆಗಬೇಕು, ಏನೇನು ತೊಗೋಬೇಕು ಏನಂದ್ ಅದೆಲ್ಲ ನಾವು ಹಿಂದಿನ ವೀಡಿಯೋಸ್ನಾಗೂ ಹೇಳೇವಿ. ಆಮೇಲೆ ನಮ್ದು ಇನ್ಸ್ಟಾಗ್ರಾಮ್ ರೀಲ್ಸ್ನಾಗೂ ನಾವು ಶಾರ್ಟ್ ವೀಡಿಯೋಸ್ ಮಾಡಿ ಹಾಕೇವಿ. ಸೊ ಅವನು ಚೆಕ್ ಮಾಡಿರಿ ಹೆಂಗೆ ಪ್ರಿಪೇರ್ ಆಗಬೇಕು ಲದಾಖಿಗೆ, ಏನು ಸಾಮಾನು ತೊಗೊಂಡೋಗ್ಬೇಕು, ಅಟ್ಲೀಸ್ಟ್ ಎಸೆನ್ಷಿಯಲ್ಸ್ ಏನೇನು ತೊಗೊಂಡೋಗ್ಬೇಕು ಅದೆಲ್ಲ ನಾವು ಕವರ್ ಮಾಡೇವಿ. ಹೋಗಿ ಪಟ್ ಪಟ್ ಅಂತ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲಿಗೆ, ಲೈಕ್ ಮಾಡಿರಿ, ಕಮೆಂಟ್ ಹೊಡೀರಿ. ಅಲ್ಲಿ ನೋಡ್ರಿ ಮ್ಯಾಲ ಅದು ಹೆಂಗೆ ಕಾಣಿಸೋದು. ಓ ಮೈ ಗಾಡ್, ದಿಸ್ ಇಸ್ ಬ್ಯೂಟಿಫುಲ್. ಅಯ್ಯೋ ಏನ್ ಗ್ಲೇಷಿಯರ್ ಕಾಣತ್ತ ಈ ರೋಡ್ ಮೇಲಿಂದು ಈ ವ್ಯೂ. ಈಗ ಇದ ನೀರ ಗ್ಲೇಷಿಯರ್ ಏನಾಗೈತಲ್ಲ ಅದ ಮೆಲ್ಟ್ ಆಗಿ ಐಸ್ ಮೆಲ್ಟ್ ಆಗಿ ಇರೋದು ಬರ್ತಿರ್ತೈತಿ. ಸೊ ಅದಕ್ಕೆ ಈಗ ಮುಂದೆ ಹೋಗುವಾಗ ನಮಗೆ ಭಾಳಷ್ಟು ವಾಟರ್ ಕ್ರಾಸಿಂಗ್ ಸಿಗ್ತಾವ ಅಂತ ಅನ್ನತ್ತಾರ. ಅದು ಯಾಕಂದ್ರೆ ಬಿಸಿಲು ಬಿದ್ದಂಗ ಅದೆಲ್ಲ ಐಸ್ ಕರಗಿ ಎಲ್ಲ ಹಿಂಗೆ ಹರಿದು ಹೋಗ್ತೈತಿ. ಅದಕ್ಕೆ ನಾವು ಲಘು ಬಿಡ್ಬೇಕಂತಿತ್ತು. ಭಾಳ ಏನೋ ಭಾಳ ನೀರು ಬರೋ ರೋಡ್ ಮೇಲೆ ನೀರು ಭಾಳ ಬರ್ತೈತಿ ಈಗ. ಬಟ್ ಇಷ್ಟು ಟೈಮ್ ಆಗೈತಿ, ಎಷ್ಟು ವಾಟರ್ ಕ್ರಾಸ್ ಬರ್ತಾವ ಹೆಂಗೆ ಸಿಚುವೇಶನ್ ಅದನ್ನೆಲ್ಲ ನಿಮ್ಗೆ ಮುಂದೆ ತೋರಿಸ್ತೀವಿ. ಈ ಬದುಕಿನ ಪಯಣಕ್ಕೂ ತಿರುವು ಇದೆ, ಈ ತಿರುವಲು ದಾರಿಯು ಸಾಗುತ್ತಿದೆ. ದೇವರ ಆಟವೋ ಜೀವನ ಪಾಠವೋ ಸಂಚಾರಿಯಾಗು ನೀ. ಕಿಮಿ ಬ್ಲಾಕ್ ಆಗಕ್ಕೆ ಸ್ಟಾರ್ಟ್ ಆಗ್ಯಾವ ನನ್ನ ಈಗ. ಏನಂದ್ರೆ ನಾವು ಎಷ್ಟೋ ಕ್ಯಾಮ್ರಾದ ಕ್ಯಾಪ್ಚರ್ ಮಾಡಿದ್ರು ಇಲ್ಲಿ ಕಣ್ಣಿಂದ ನೋಡಿದ್ರೆ ಅದೇನು ಆಯ್ತಲ್ಲ ಅದ್ರದ್ದು ಬ್ಯೂಟಿ. ಕ್ಯಾಮ್ರಾದಾಗ ಎಷ್ಟೋ ನಿಮ್ಗೆ ತೋರ್ಸೋಕೆ ಟ್ರೈ ಮಾಡಿದ್ರು ಜಸ್ಟಿಫೈ ಮಾಡೋಕೆ ಆಗಿಲ್ಲ ನಮ್ಗೆ ಆ ಬ್ಯೂಟಿನ. ಅಷ್ಟು ಚಂದ ಐತಿಲ್ಲಿ ಆ ಗ್ಲೇಷಿಯರ್, ಆ ವೈಟ್ ಮೌಂಟೇನ್ಸ್ ಅಲ್ಲಿ ನೋಡ್ರಿ ಮೇಲೆ ಎಷ್ಟು ಚಂದ ವೈಟ್ ಮೌಂಟೇನ್ಸ್ ಅದಾವ. ಈ ಕಡೆ ಗ್ರೀನ್, ಈ ಕಡೆ ವೈಟ್. ಸೊ ಇಟ್ಸ್ ಜಸ್ಟ್ ಅಮೇಝಿಂಗ್. ಒಂದ್ಸರಿ ಬಂದು ಹೋಗ್ರಿ ಹಿಮಾಲಯಸ್ ಕಡೆ, ಅದೇ ಲೇ ಲದಾಖ್ ಆಯಿತು ಇಲ್ಲ ಅಟ್ಲೀಸ್ಟ್ ಮನಾಲಿ ಕಡೆನೂ ಬಂದು ಹೋದ್ರೂ ಈ ವ್ಯೂ ಸಿಗ್ತೈತಿ ನಿಮಗೆ. ಮಸ್ತ್ ಅನಿಸ್ತೈತಿ. ನಾವಂತೂ ಈಗ ಲಿಟ್ರಲಿ ಮಸ್ತ್ ಎಂಜಾಯ್ ಮಾಡತ್ತೀವಿ. ಮುಂದೆ ಏನು ಎತ್ತ ನಾವೇನು ಯೋಚನೆ ಮಾಡತ್ತಿಲ್ಲ, ಈ ಜಸ್ಟ್ ಏನೇ ಮೂಮೆಂಟ್ ಐತಿ ಅದನ್ನು ಎಂಜಾಯ್ ಮಾಡ್ಕೊತ ಹೊಂಟೀವಿ ನಾವೀಗ. ಅಟಲ್ ಟನಲ್ ಇಲ್ಲಿ 2 kilometer ತೋರ್ಸಾದೈತಿ. ಸೊ ಇಲ್ಲಿಂದ ಅಟಲ್ ಟನಲ್ ಶುರು. ಅಟಲ್ ಟನಲ್ ರೋಹ್ತಾಂಗ್ ಅಲ್ಟಿಟ್ಯೂಡ್ 10,040 feet. ಒಟ್ಟ ಮಿಸ್ ಮಾಡಬೇಡ್ರಿ ಇದು, ಲದಾಖ್ ಮನಾಲಿ ಬಂದು ಹೋಗೇಬಿಡ್ರಿ. 9 kilometers ಲಾಂಗ್. ಸೊ ಸ್ಪೀಡ್ ಲಿಮಿಟ್ 60 ಐತಿ ಇಲ್ಲಿ ಟನಲ್ ಒಳಗೆ. ಸೊ 60 ಒಳಗೆ ಹೋಗ್ಬೇಕು. ಫುಲ್ ತಂಪು ಗಾಳಿ ಹೊಡೆದು ಕಣ್ಣಾಗ ನೀರು ಬರತ್ತಾವ. ಹಿಂಗೆ ವಯಸ್ಸು ಚೇಂಜ್ ಆಗತ್ತ ನಂದು, ನಾ ಅದು ಫೀಲ್ ಆಗತ್ತ ನಮಗೆ. ಆ್ಯಕ್ಚುಲಿ ನಿಂದು ಸುಮ್ಮನೆ ನಮ್ಮೊಂದು ವೈಸರ್ ಕವರ್ ಮಾಡ್ಕೊಂಡೇನಿ. ಸೊ ನಂಗೇನು ಅನ್ಸತ್ತಿಲ್ಲ, ನಂಗದು ಫೀಲ್ ಆಗತೈತಿ ಒಂಥರ. ಹಿಂಗೆ ಒಳಗೆ ಬ್ರೀಸ್, ಹಿಂಗೆ ಫುಲ್ ಫಾಗ್ ಐತಿ, ಮಿಸ್ಟ್ ಐತಿ. ಇವೆಲ್ಲ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇವು, ಇಂಥವೆಲ್ಲ ಮಿಸ್ ಮಾಡಕ್ಕೆ ಹೋಗ್ಬಾರ್ದು. ಏನೈತಿ ಜೀವನದಾಗ ಮನುಷ್ಯನ ಭರೋಸೆ ಯಾವಾಗಿರಲ್ಲ, ಇವತ್ತಿರ್ತಾನೋ ನಾಳೆ ಇರಲ್ಲ. ಸೊ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ಲ ಮಾಡಿಬಿಡ್ಬೇಕು ಪಟ್ನೆ.
ಜಸ್ಟ್ ಹಿಂಗ ಟನಲ್ ಇಂದ ಹೊರಗೆ ಬಂದ್ವಿ, ಬಂದ ಕೂಡನೆ ವ್ಯೂ ಐತಿ ಹಿಂಗ. ಬಟ್ 9 ಕಿಲೋಮೀಟರ್ ಬಂದಿವ್ ಅನ್ಸ್ಲೇ ಇಲ್ಲ ನಮಗ. ಹಾ ನಮ್ಗು ಅನ್ಸ್ತಿಲ್ಲ, 9 ಕಿಲೋಮೀಟರ್ ಅನ್ಸ್ತೇ ಇಲ್ಲ ನಂತರು. ಓಕೆ ಇಲ್ಲಿ ಬಂದು ನಿಲ್ಸೀವಿ ಈಗ, ಎಲ್ಲರೂ ಬಂದಾರ. ಫುಲ್ ಸುಮ್ಮನೆ ಎಕ್ಸೈಟೆಡ್ ಅದಾಗ ನಾಳೆ. ಫೋಟೋ ಗಿಟೋ ತಗೊಂಡಿದ್ವಿ. ನಮ್ದು ಇಲ್ಲಿ ಬೈಕ್ ಐತಿ, ಫಸ್ಟ್ ವರ್ಷರ್ ಬೈಕ್ ಇಲ್ಲಿ. ಹಾಯ್ ಸರ್ತ, ಕೈಸಲಾಗ್ರೆ ಅಚ್ಚಲಾಗ್ರೆ ಹೆಡೇಕ್ ಸ್ಟಾರ್ಟ್ ಹೋಗ್ಯಾ. ಅಲ್ಲಿ ನೋಡ್ಬೋದು ನಿಮ್ಮ ಮೌಂಟೇನ್ಸ್ ಹೆಂಗೆ ಕಾಣಬೇಕು. ಝೂಮ್ ಮಾಡ್ತೀನಿ, ಫುಲ್ ಗ್ಲೇಷಿಯರ್ ಆಲ್ಮೋಸ್ಟ್ ವ್ಯೂ ಐತಿ. ಸೊ ನಾವು 3047 meters ಆಲ್ಟಿಟ್ಯೂಡ್ ಹೈಟ್ ಒಳಗೆ ಅದೀವಿ. ಸ್ಲೈಟ್ಲಿ ಹೆಡೇಕ್ ಶುರು ಆಯ್ತು ಅಂತ ಅವರಿಗೆ. ನಂಗೆ ಅನ್ಸಾದಿಲ್ಲ ಅಷ್ಟೇ, ಬಟ್ ಹರ್ಷಿತಾಗ ಸ್ವಲ್ಪ ಅನ್ಸಾದೈತೆ. ನಿಮಗೆ ನಿಮ್ಗೆ ಹೆಂಗೆ ಅನ್ಸಾದೈತೆ? ಇಲ್ಲ ಡೀಪ್ ಬ್ರೀತ್ ಮಾಡ್ಬೇಕು ನಿಮ್ಗೆ ಹಂಗೇನು ಅನ್ಸಕತ್ರ. ಸೊ ನಮಗೇನು ಅನ್ಸೋದಿಲ್ಲ, ವಿ ಆರ್ ನಾರ್ಮಲ್. ಅವರಿಗಷ್ಟು ಸ್ವಲ್ಪ ನೀರು ಅದು ಕುಡೀರಿ ಅಂತ ಹೇಳ್ತೀವಿ. ಲದಾಖ್ ಇಲ್ಲಿಂದ ಶುರು ಆಗ್ತೈತಿ, ಆಟೋ ಟನಲ್ ಅಂತ ಮುಗಿಸೀವಿ ಈಗ. ಹಾಂ ಹಾಂ, ಮತ್ಲಬ್ ಕರೀಬನ್ ಕಿತ್ನೆ ವಾಟರ್ ಕ್ರಾಸಿಂಗ್ ಹೋ ಸಕ್ತಾ ಹೈ? ತೀನ್ ಚಾರ್ ತೋ ಪಾನಿ ಡೀಪ್ ಹೈ ಅಂದರ್ ಬಹುತ್ ಪಾನಿ ಡೀಪ್ ನಹೀ ಹೈ, ಫ್ಲೋ ಜ್ಯಾದಾ ಹೈ. ಫ್ಲೋ ಜ್ಯಾದಾ ಹೈ. ಹಾಂ 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 ಹಾಂ, ತೋ ಫೋರ್ಸ್ ಫೋರ್ಸ್ ಬಹುತ್ ಹೋಗಾ ಉದರ್. ಓಕೆ ನಹೀ, ಪಹಲಿ ಬಾರ್ ಹೈ. ಬಹುತ್ ಮಜಾ ಆಯೇಗಾ, ಬಹುತ್ ಆಯೇಗಾ, ಲೇಕಿನ್ ಬಹುತ್ ಬಡಿಯಾ ರಹೇಗಾ. ಓಕೆ ಅರೇ, ಇಸ್ ನಹೀ ಹೋಗಾ ತೋ ಕ್ಯಾ ಮಜಾ ಆಯೇಗಾ. ಹಾಂ ಬಹುತ್ ಮಜಾ ಆಯೇಗಾ, ಬಹುತ್ ಫೀಲ್ ಆಗ್ತಾ ಇದರ್ ಕಿಸ್ ಚೀಸ್ ಕಾ ಹಾಂ ಲೇ ಸಾರಾ ಡೆವಲಪ್ಮೆಂಟ್ ಬ್ಯಾರಿಯರ್ ಫೀ 2 wheeler 50 rupees, ಬಸ್ ಟ್ರಕ್ 500. ಇದು ಗೊತ್ತಿದ್ದಿಲ್ಲ ನಮ್ಗೆ, ಇದು ಯಾವುದೋ ಫೀ ಅಂತ ಹಾಕತ್ತಾರ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ, ನಮಗಂತೂ ಐಡಿಯಾ ಇಲ್ಲ. ಈ ಅಭಿನಯನೇ ಹೂವ. ಸೊ ಪೆಟ್ರೋಲ್ ಹಾಕ್ಸ್ಬೇಕು ನಾವು ಆ್ಯಕ್ಚುಲಿ. ಇಲ್ಲಿಂದ ಒಂದು 6 kilometersದಾಗ ನಾವು ಪೆಟ್ರೋಲ್ ಬಂಕ್ ಐತೆ ಅಂತ, ರೈಟ್ ಸೈಡಿಗೆ ಹೊಸದು ಓಪನ್ ಆಗಿದೆ ಅಂತ. ಅಲ್ಲಿ ಮೊದಲು ಒಬ್ಬ ಗೈಡ್ ಕೇಳಿದ್ವಿ, ಅವನಿಂದ 50 kilometers ಹೋಗ್ಬೇಕಂತ ಹೇಳ್ದ. ಬಟ್ ಇಲ್ಲೊಬ್ಬರು ಚೆಕ್ ಪಾಯಿಂಟ್ದಾಗ ಇದ್ರಲ್ಲ, ಚೆಕ್ ಪಾಯಿಂಟ್ ಅವ್ರ ಅಥಾರಿಟೀಸ್, ಅವ್ರಿಗೆ ಕೇಳಿದ್ವಿ 6 kilometersದ ಐತೆ ಅಂತ. ಈಗ ನೋಡಬೇಕು. ಸೊ ಹಿಂಗೆ ನೋಡಿ ನೋಡಿ ಇಲ್ಲಿ ಟೆಂಟ್ ಅದಾವ, ತಿನ್ನಾಕದು ಸಿಗ್ತೈತಿ. ಇದು ಯಾರು ಗೊತ್ತಿಲ್ಲ, ಇದು ಮೋಸ್ಟ್ಲಿ ಮಿಲ್ಟ್ರಿ ಟೆಂಟ್ ಇರಬೇಕು. ಇವೆಲ್ಲ ಹಿಂಗೆ ನೋಡು ನೋಡು ಅದಾವ ಸ್ಟಾಲ್ಸ್ ಹಂಗೆ. ನೀರು ಬಾಜುಕ್ ಹರಿದು ಹೊಂಟೈತಿ ಹಂಗೆ. ಎಲ್ಲಿ ಹೊಂಟೈತಿ ಏನು ಹೊಂಟೈತಿ ಗೊತ್ತೇ ಇಲ್ಲ, ಪತ ಪತನೇ ಇಲ್ಲ ಅದ್ರದ್ದು ನೋಡಿ. ಎಷ್ಟು ಫೋರ್ಸ್ಲೇ ಹೊಂಟೈತಿ ನೀರು ಮತ್ತು ಅದು ಅಲ್ಲ. ಇಷ್ಟು ಬಿಸಿಲೈತಿ ಆದರೂ ಟೆಂಪ್ರೇಚರ್ 10 degrees ಹೆಂಗೆ ಇಲ್ಲ. ಮ್ಯಾಲಿಂದ ಬಿಸಿಲು ಗಾಳಿ ತಂಪು ಒಂಥರ ಮಜಾ ಮಜಾ ಫೀಲ್ ಕೊಡೋದೈತಿ. ಸೈಕಲ್ ಮೇಲೂ ಬಂದರು, ಐ ಡೋಂಟ್ ನೋ ಹೈ ಆಲ್ಟಿಟ್ಯೂಡ್ದಾಗ ಸೈಕಲ್ ಮೇಲೆ ಹೆಂಗೆ ಓಡಿಸ್ತಾರೋ ಏನು ಗೊತ್ತಿಲ್ಲ. ಲದಾಖಿಗೆ ಸೈಕಲ್ ಹೊಂಟಾರು, ರಿಯಲಿ ರಿಯಲಿ ಅಮೇಝಿಂಗ್. ಏನು ಪ್ಯಾಷನೇಟ್ ಜನ ಅದಾರಪ್ಪ. ಇಲ್ಲೊಂದು ಫಾಲ್ಸ್ ಐತಿ, ಮಜಾ ಮಾಡೇ ಮಾಡತ್ತಾರ. ಇಲ್ಲಿಂದ್ರು ಜನ ಡ್ಯಾನ್ಸ್ ಹೊಡತ್ತಾರ ಜೀಪ್ದಾಗ ಥಾರ್ದಾಗ ಬಂದು. ಸರ್ಚುದಾಗ ಸ್ಟೇ ಇತ್ತು ನಮ್ದು ಆ್ಯಕ್ಚುಲಿ. ಅಲ್ಲಿ ಟೆಂಟ್ ಬುಕ್ ಮಾಡೀವಿ, ನಮ್ಮದು ಟೆಂಟ್ ಪ್ಲ್ಯಾನ್ ಹಾಕೋ ಪ್ಲ್ಯಾನ್ ಇತ್ತು ಅಲ್ಲಿ ಹೋಗಿ. ಬಟ್ ಅವ್ರು ಏನು ಹೇಳ್ತಾರು, ಗಾಳಿ ಎಲ್ಲ ಭಾಳ ಐತಿ. ಸೊ ಅವ್ರು ಟೆಂಟ್ ಹಾಕಿದ್ದು ಸ್ವಲ್ಪ ಸ್ಟ್ರಾಂಗ್ ಇರ್ತೈತಿ, ನೀವು ಟೆಂಟ್ ಹಾಕೋದಾದ್ರೆ ಗೊತ್ತಿಲ್ಲ, ಗಾಳಿ ಭಾಳ ಐತಿ ನೋಡ್ಕೋರಿ. ಅವ್ರ ಟೆಂಟ್ದಾಗ ಇರೋದೇ ಚಲೋ ಅಂತ ಹೇಳ್ರಿ ನಮಗೆ ಅವ್ರ. ಸುಮ್ಮನೆ ನೋಡ್ಬೇಕು ಅಲ್ಲಿ ಹೋಗಿ ಏನಾಕತಿ, ಈಗ ಬೇಸ್ಡ್ ಆನ್ ದ ಕ್ಲೈಮೇಟ್ ಕಂಡೀಷನ್ ಡಿಸೈಡ್ ಮಾಡೋಣಂತ ಹೋಗಿ. ಅದು ಮುಂದೇನು ಕಾಣೋದತ್ತಲ್ಲ ಮೌಂಟೇನ್, ವಿಂಟರ್ದಾಗ ಬಂದಿದ್ರೆ ಫುಲ್ ವೈಟ್ ಕಾಣಿಸ್ತೈತಿ. ಈಗ ಸ್ವಲ್ಪ ಅದು ಬ್ಲ್ಯಾಕ್ ವೈಟ್ ಕಾಣೋದೈತಿಲ್ಲ, ಫುಲ್ ಸ್ನೋ ಆಗಿರ್ತಾವೆಲ್ಲ. ಈಗ ಮಸ್ತ್ ಕಾಣೋದೈತೆ ಅಂದ್ರೆ ವಿಂಟರ್ದಾಗ ಬಂದ್ರೆ ಹೆಂಗಿರಬಾರ್ದು. ಫುಲ್ ನೋಡಿ ಹೆಂಗೆ ಡೀಪ್ ವ್ಯಾಲಿ ಐತೆ ಆ ಕಡೆಯಿಂದ ಈ ಕಡೆ ಎರಡು ಕಡೆ ಮೌಂಟೇನ್ಸ್. ಅಷ್ಟು ಕರೆಕ್ಟ್ ಮಧ್ಯೊಳಗೆ ಏನು ಸ್ಪೇಸ್ ಐತಿ, ಹರಿದು ಬಂದಿದ್ದ ನೀರೆಲ್ಲ ಹರ್ಕೊಂಡು ಹೆಂಗೆಂಗೆ ಡೌನ್ ಐತಿ ಹಂಗೆ ಹರಿದು ಹೊಂಟೈತಿ. ಸೊ ನಂಗೆ ಮತ್ತೆ ಕೆಳಗೆ ಇಳಿಯತ್ತೀವಿ ನಾವೀಗ, ಈ ಕಡೆ ಸೈಡ್ ಹೊಂಟೀವಿ. ಐ ತಿಂಕ್ ಮತ್ತೆ ಮೇಲೆ ಇರ್ತೀವಿ ಬೇರೆ ಮೌಂಟೇನ್ ಆ ಕಡೆ ಸೈಡ್. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಇವೆಲ್ಲ ಮೌಂಟೇನ್ಸನ್ನ ಕಾಂಕರ್ ಮಾಡಕ್ಕಂತೇಳಿ ಇದನ್ನ ಕ್ಲೈಂಬ್ ಮಾಡ್ತಾರೆ. ಲೈಕ್ ಮೌಂಟ್ ಎವರೆಸ್ಟ್ ಆಗಿರಲಿ ಅಥವಾ ಅದಕ್ಕಿನ್ನ K2 ಅವೆಲ್ಲ ಕ್ಲೈಂಬ್ ಹೋಗ್ತಾರಲ್ಲ, ಅದಕ್ಕೆ ಎಷ್ಟು ಪ್ರಿಪ್ರೇಷನ್ ಬೇಕು, ಎಷ್ಟು ಫಿಟ್ನೆಸ್ ಬೇಕು. ನಾವು ಇಲ್ಲೇ ಇಷ್ಟೇ ಇಷ್ಟು ಆಲ್ಟಿಟ್ಯೂಡ್ನ ನಾವು ರೈಡ್ ಮಾಡತ್ತೀವಿ ಅಂದ್ರೂ ಆಕ್ಸಿಜನ್ ಲೆವೆಲ್ಲು ಅದು ನಾವು ಯೋಚನೆ ಮಾಡ್ತೀವಿ. ಆ್ಯಂಡ್ ನಾವು ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಬಂದಿವಂತ ಹಿಂಗೆ ನಾವು ಕರೆಕ್ಟಾಗಿ ಹೊಂಟೀವಿ. ಬಟ್ ಈ ಥರ ಪೂರ ಹೈಟಿಗೆ ಹೋಗ್ಬೇಕಂದ್ರೆ ಅದ್ರದ್ದು ಲೆವೆಲ್ ಆಫ್ ಪ್ರಿಪ್ರೇಷನ್ನ ಬೇರೆ ಇರ್ತೈತೆ, ಅದನ್ನು ಬೇರೆ ಥರನೇ ಪ್ರಿಪೇರ್ ಆಗಬೇಕು. ಈಗ ಮೌಂಟೇನಿಯರ್ ಕೋರ್ಸ್ ಇರ್ತಾವೆ, ಅವನ್ನೆಲ್ಲ ಮಾಡ್ಕೊಂಡು ಮುಂದೆ ಹೋಗಿರ್ತಾರೆ ಅವ್ರು. ಸೊ ಅದು ಒಂಥರ ಅಡ್ವೆಂಚರ್, ಯಾರ್ಯಾರಿಗ ಇಂಟ್ರೆಸ್ಟ್ ಇರ್ತೈತಲ್ಲ ಅವ್ರು ಹಂಗೆ ಹೋಗ್ತಾರೆ. ನಾವು ನೋಡೇ ಭಾಳ ಮಂದಿ ಫ್ರೆಂಡ್ಸ್ ಈ ಥರ ಮೌಂಟೇನಿಯರಿಂಗ್ ಕೋರ್ಸಸ್ ಹೋಗೋದು ಅವೆಲ್ಲ ತೊಗೊಂಡಿರ್ತಾರೆ.
ಯಾಕಂದ್ರೆ ಹಂಗೆ ಅದಾವ ಮೌಂಟೇನ್ಸ್, ಅದನ್ನ ನೋಡಿದ್ರೆ ಅಲ್ಲಿ ಹೋಗ್ಬೇಕಪ್ಪ, ಅಲ್ಲಿ ಹೋಗಿ ನೋಡ್ಬೇಕು ಏನೈತಿ ಅಲ್ಲಿಂದ ವ್ಯೂ ನೋಡಬೇಕು ಅಂತ ಅನಿಸ್ತೈತಿ. ಸೊ ಮನುಷ್ಯಾಗದ ಆ ಕ್ಯೂರಿಯಾಸಿಟಿ ಕಾಮನ್, ಒಬ್ಬೊಬ್ರು ಅದನ್ನು ಮುಂದುವರೆದು ಅದನ್ನು ಅಚೀವ್ ಮಾಡ್ಕೋತಾರೆ, ಉಳ್ದವ್ರು ಹಿಂಗೆ ದೂರಿಂದ ನಾವು ನೋಡತ್ತೀವಲ್ಲ ಹಂಗೆ ನೋಡತ್ತೀವಿ ಅಷ್ಟೇ. ಆ್ಯಂಡ್ ಆಲ್ಸೋ ಇಂಡಿಯನ್ ಆರ್ಮಿ, ವಿ ಆರ್ ರಿಯಲಿ ಪ್ರೌಡ್ ಆಫ್ ದೆಮ್. ಅಲ್ಲ ಇಂಥ ಮೌಂಟೇನ್ಸ್ ಎಲ್ಲ ಹೋಗಿ ಸಿಯಾಚಿನ್ ಎಲ್ಲ -25 degrees ಎಲ್ಲ ಹೋಗಿರ್ತೈತಿ, ಹಿಂಗೆ ಅಲ್ಲಿ ಹೋಗಿ ನಮ್ಮ ದೇಶನ ಕಾಪಾಡ್ತಾರಂದ್ರೆ ಅವ್ರ ಕ್ಲೈಮೇಟ್ ಕಂಡೀಷನ್ಸ್ ಭಾಳ ವರ್ಸ್ ಇರ್ತೈತಿ. ಇಲ್ಲಿ ನೀವು ಜಸ್ಟ್ ಅಟಲ್ ಟನಲಿಂದ ಬಂದಮೇಲೆ ಒಂದು 6-7 kilometers ಬಂದಮೇಲೆ ಇಲ್ಲಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಐತಿ, ಏನರ ಬ್ರೇಕ್ ಡೌನ್ ಏನರ ಆಗಿದ್ರೆ ಹೆಲ್ಪ್ ಆಕತಿ. ಆನ್ ದ ವೇ ಭಾಳ ಅದಾವ ಅಂತ ಹೇಳ ರಾಯಲ್ ಎನ್ಫೀಲ್ಡ್ದವ್ರು. ನಾವು ಇದು ಫಸ್ಟ್ ರಾಯಲ್ ಎನ್ಫೀಲ್ಡಲ್ಲಿ ಸಿಕ್ಕಿದ್ದ ಆನ್ ದ ವೇ ಟು ಸರ್ಚು ಫ್ರಮ್ ಮನಾಲಿ. ನೈಸ್, ಥ್ಯಾಂಕ್ ಯು ರಾಯಲ್ ಎನ್ಫೀಲ್ಡ್. ಎಷ್ಟು ಕೆಳಗೆ ಬಂದೀವಿ ನೋಡಿ, ಈಗ ಗುಡ್ಡ ನೋಡ್ರಿ, ಈಗ ನಮ್ಮ ಮ್ಯಾಲೆ ಕಾಣಿಸೋದು ಗುಡ್ಡ, ಹಿಂಗೆ 90 degrees ಫುಲ್ ಮೌಂಟೇನ್ ಕೆಳಗೆ ಇಳಿದೀವಿ. ಈಗ ನಮ್ಮ ಸೈಡ್ಗೆಲ್ಲ ನೋಡ್ರಿ ಫುಲ್ ಹಿಂಗೆ ದೊಡ್ಡ ದೊಡ್ಡ ಮೌಂಟೇನ್ ಕಾಣತ್ತವ ಈಗ ಸಮೀಪ ಸಮೀಪ. ಅರೆ ಯಾರ್ ಬ್ರೇಕ್ ಇಲ್ಲ ಕ್ಯಾಮ್ರ ಬ್ರೇಕ್ ಮತ್ತೆ ಹೋತಾ ತೋಡ. ಹಾಂ ಬ್ರೋ ಟ್ಯೂಬ್ ಹೇ ಆಪ್ಕೆ ಪಾಸ್ ನಹೀ ಹೇ ತೋ ಕಹಾಂ ಕಿಸ್ಕೋ ತೋ ಕಾಲ್ ಕಿಯೇ ಕಾಲ್ ಕಿಯೇ ಕಿಸಿ ಕಾ ತೋ ಯಹೀ ಪೆ ತೋ ಆರಿ ಕಾ ಬೋಲ್ ರಹಾ ಕೇರೆ ಪಂಚರ್ ಹೈ ಆರಿ ಕಾ ಸರ್ವಿಸ್ ಸೆಂಟರ್ ಕೆ ಸಾ ಪಿಚ್ಚೆ ಕಹಾಂ ಪೆ ಲೇಕಿನ್ ಥೋಡಾ ಹಾಂ ಹಾಂ ಉನ್ಕೋ ಕಾಲ್ ಕರ್ ಸಕ್ತೆ ಹೋ ಯೇ ರೆಂಟೆಡ್ ಬೈಕ್ ಹೈ ತೋ ಉನ್ಕೋ ಕಾಲ್ ಕೀಜಿಯೇ ಉನ್ಕಾ ನಂಬರ್ ಹೈ ತೋ ಪಂಚರ್ ಪಂಚರ್ ಸೊ ಬೈಕ್ ಪಂಕ್ಚರ್ ಆಗಿಬಿಟ್ಟೈತಿ, ಟ್ಯೂಬು ಕ್ಯಾರಿ ಮಾಡತ್ತಿಲ್ಲ ಅವರು, ರೆಂಟೆಡ್ ಬೈಕ್ ಆ್ಯಕ್ಚುಲಿ. ಹಾಂ 4-5 kilometers ಹಾಂ 4-5 kilometers ಹೋಗ ಕ್ಯಾ ಹೋಗ ಕನೆಕ್ಟ್ ಹೋ ಉನ್ಸೆ ರೆಂಟ್ ಹಮೇ ಕಾಮ್ ಕರ್ತೆ ಆಗೇ ಜಾಕೆ ಕೋಯಿ ಅಗರ್ ಮಿಲಾ ತೋ ಉನ್ಕೋ ಭೇಜ್ ದೇತೆ ಇದರ್ ಟ್ಯೂಬ್ ಟೈರ್ ಇದ್ರೆ ಹಿಂಗ ನೋಡ್ ಪ್ರಾಬ್ಲಮ್. ಸೊ ಅವ್ರಿಗೆಲ್ಲ ಯಾರು ಪಂಕ್ಚರ್ ಅಂಗಡಿ ಅವ್ರು ಇದ್ರ ಕಳಿಸ್ಬೇಕು ಅವ್ರಿಗೆ ವಾಪಸ್, ಸ್ಟಕ್ ಆಗ್ಬಿಟ್ರ ಅವರು. ಇಲ್ಲಿ ಹಾಯ್ ಎಲ್ಟಿಟ್ಯೂಡ್ ಹಿಂಗೆ ಹೊತ್ಕೊಂತ ಹೋಗೋದಂತ್ರು ಭಾಳ ಕಷ್ಟ ಐತಿ. ಭಯ ಏ ಪಂಕ್ಚರ್ ವಾಲ ಕಾ ಬಿಸಿ ಬರೋದೈತ ನಂಬರ್. ಪಂಕ್ಚರ್ ನೋಡೋ ಕಾಲ್ ಹಚ್ಚಿದ್ರು ಬರಕ್ ಆಗುದಿಲ್ಲ ಅಂತ, ಏನಪ್ಪ ಇವ್ರ ಏನ್ ಮಾಡ್ಬೇಕ ಗೊತ್ತಿಲ್ಲ. ಸೊ ಅವ್ರಿಗೆ ಫೋನ್ ಹಚ್ಚಿ ಹೇಳು ಇಲ್ಲಿ ಇಂಡಿಯನ್ ಆಯಿಲ್ ಬಂಕ್ ಚಿದ್ರ ಕಡೆ ಬಾ ಅಂತೇಳಿ, ಯಾರು ಆಮೇಲೆ ಹೆಲ್ಪ್ ಮಾಡ್ತಾರೆ ಅಟ್ಲೀಸ್ಟ್. ಇಲ್ಲಿ ಜನ ಬರಬೇಕು ಅವರು, ಏನಿಲ್ಲ 1 kilometer ಅಷ್ಟೇ ಇದು ಹೊತ್ಕೊಂಡು ಬರ್ತಾರೆ. ಸೊ ನೆಕ್ಸ್ಟ್ ಇಂಡಿಯನ್ ಆಯಿಲ್ದಾಗಿ ಬಂದ ಮೇಲೆ ಏನ್ರಿ ಮಾಡ್ಬೋದು. ಸೊ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಈಗ ಓಕೆ 99.21 per liter ಇಲ್ಲಿ
ಬೆಂಗಳೂರದಾಗ 111 ಐತಿ. ಇದು 5 ಲೀಟ್ರು, ಈ ಕಡೆ 5 ಲೀಟ್ರು. ಹ್ಞೂ, 5 ಲೀಟ್ರು. ಇವೇನೈತಲ್ಲ ಇವ ಎರಡು ಏರ್ ತಕೊಂತಿರ್ಬೇಕು ಅವಾಗ ಇವಾಗ. ಪೆಟ್ರೋಲ್ ಗಿಟ್ರೋಲ್ ಹಾಕ್ಸ್ಕೊಂಡು ಬಂದಿವೆ ಅಲ್ಲಿ. ಒಂದು ಅರೌಂಡ್ 25 ಲೀಟ್ರ್ ಪೆಟ್ರೋಲ್ ಐತೆ ನಮ್ಮ ಕಡೆ, ಫುಲ್ ಟ್ಯಾಂಕ್ ಮತ್ತು ಎರಡು ಜರಿಕೆಂದಾಗ 15 ಲೀಟ್ರು ಪ್ಲಸ್ 10 ಲೀಟ್ರ್ ಜರಿಕೆಂದಾಗ 25 ಲೀಟ್ರ್ ಪೆಟ್ರೋಲ್ ಐತಿ. ಆಫ್ ರೋಡಿಂಗ್ ಶುರು ಇಲ್ಲಿಂದ ಅನಿಸ್ತೈತಿ. ಫುಲ್ ವಾಟರ್ ಫ್ಲೋ ಐತಿ ಈ ಕಡೆ. ಇಲ್ಲಿ ತನಕ ಅಂದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ. ಹೈ ಆಲ್ಟಿಟ್ಯೂಡ್ದು ಏನು ಮೌಂಟೇನ್ ಸಿಕ್ನೆಸ್ ಆಯಿತು, ಆಕ್ಸಿಜನ್ ಪ್ರಾಬ್ಲಮ್ ಐತಿ, ಏನೂ ಆಗಿಲ್ಲ. ಮುಂದೆ ಹೋದಾಗ ಗೊತ್ತಿಲ್ಲ ಇನ್ನು ಎಷ್ಟು ಆಲ್ಟಿಟ್ಯೂಡ್ ಜಾಸ್ತಿ ಹಾಕೈತೆ ಅಂತ ಹೇಳಿ, ಆಕ್ಸಿಜನ್ ಪ್ರಾಬ್ಲಮ್ ಹಾಕೋತೀವಲ್ಲ, ಮುಂದೆ ಹೋಗಿ ನೋಡೋಣಂತ. ಸದ್ಯಕ್ಕಂತರೂ ಮಾಸ್ ಮಜಾ ಮಾಡತ್ತೀವಿ. ಆಕ್ಸಿಜನ್ ಕ್ಯಾನ್ಸು ಇಟ್ಕೊಂಡೇವೆ ನಾವು, ಸೊ ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ಅಂಥೇಳಿ. ಅದನ್ನು ಯೂಸ್ ಮಾಡೋ ಪರಿಸ್ಥಿತಿ ಬರಲ್ಲ ಅನ್ಕೊತೀವಿ, ಬಟ್ ಆದರೂ ನೋಡೋಣ. ಸೊ ಯಾವುದು ಬ್ರಿಡ್ಜ್ ಗೊತ್ತಿಲ್ಲ, ಇದು ಯಾವ ಬ್ರಿಡ್ಜ್ ಇದು? ಅಲ್ಲೇನೋ ಕಾಣಿಸಾಕತ್ತಾವ ಟೆಂಟ್. ಅಷ್ಟೇ, ಅಲ್ಲೇ ಊಟ ಮಾಡೋಣಂತ. ಈಗ ವ್ಯೂ ಮಾತ್ರ ಸೂಪರ್ ಐತಿ, ಫುಲ್ ಸರೌಂಡೆಡ್ ಬೈ ಮೌಂಟೈನ್ಸ್. ವ್ಯೂ ಹಿಂಗೈತಿ. ಇಲ್ಲಿ ಊಟ, ಬೈಕ್ ಎಲ್ಲ ಇಲ್ಲಿ ಪಾರ್ಕ್ ಆಗ್ಯಾವ. ಜಸ್ಟ್ ಅಲ್ಲಿ ಡಬಲ್ ಸ್ಟ್ಯಾಂಡ್ ಹಾಕಿ ಚೈನ್ ಲೂ ಮಾಡಿದೆ, ಕೈ ಎಲ್ಲ ನೋಡಿ ಸ್ವಲ್ಪ ಹಿಂಗಾಗ್ಯಾವ ಪರಿಸ್ಥಿತಿ. ಹಿಂಗೈತಿ, ಫುಲ್ ಗಾಳಿ ಐತಿ. ಸೊ ಇಲ್ಲಿ ಒಳಗೆ ಹೋಗಿ ಈಗ ಇಲ್ಲಿ ಊಟ ಮಾಡ್ಬೇಕು, ಒಳಗೆ ಕೊಡ್ಬೇಕಂತ ಪ್ಲಾನ್ ಮಾಡಿವಿ. ಏನೇನು ಸಿಕ್ಕ ಕೇಳ್ಬೇಕು ಊಟ. ಸೊ ಇದು ಮೇನ್ ಇಲ್ಲೇ ರೋಡ್ಗೆ ಐತಿ. ಹಿಂಗ್ ಶಾಪ್ ಐತಿ, ಇಲ್ಲಿ ಬೇಕಂದ್ರೆ ಒಳಗೂ ಕೊಡ್ಬೋದು, ಆರಾಮ್ ರೆಸ್ಟ್ ಮಾಡ್ಬೋದು. ಇಲ್ಲಿ ಬೆಡ್ ಗಿಡ ಎಲ್ಲ ಇಟ್ಟಾರ, ಇಲ್ಲೊಂದು ಟೇಬಲ್ ಐತಿ, ಇಲ್ಲೊಂದು ಸ್ವಲ್ಪ ಕೊಡೋಕೆ ಜಾಗ ಐತಿ. ಏನೇನು ಊಟ ಐತೆ ಅಂತ ನೋಡ್ಬೇಕೀಗ. ಇವನು ನೀವು ಗಿಟಾರ್ ಇಟ್ಕೊಂಡ್ ಬಂದೇನ್ ಲದಾಖ್ ಈಗ ಕ್ಯಾಂಪಿಂಗ್ ಅಲ್ಲ ಟ್ರೆಕ್. ಯಾವ್ರು? ಮಂಗ್ಳೂರು. ಮಂಗ್ಳೂರದವ್ರಂತೆ. ಹೋಟೆಲ್ ಹೆಸರು ಚಂದರ್ ಭಾಗ ಕೆಫೆ. ಓಕೆ, ಊಟ ಬಂದೈತಿ. ಪರಾಟ ಐತಿ, ಏಕ್ ಕುರ್ಚಿ, ಏಕ್ ಕುರ್ಚಿ, ಏಕ್ ಮಿನಿಟ್. ಅಂಡ್ ಮೌಂಟೇನ್ಸ್, ಅಂಡ್ ಮೌಂಟೇನ್ಸ್. ಈ ವ್ಯೂ, ಈ ಊಟ, ಪರಾಟ ನೋಡಕ್ಕಂತೂ ಚಲೋ ಕಾಣತ್ತವ. ಇಲ್ಲಿ ನೋಡ್ರಿ ಹುಡುಗ ಎಷ್ಟು ಕ್ಯೂಟ್ ಅದಾನ. ಅವ್ನು ಹಿಂಗೆ ಫೋಟೋ ಪೋಸ್ ಕೊಡೋ ಅಂದ್ಕೊಳ ಹಿಂಗೆ ಫುಲ್ ಪೀಸ್ ಔಟ್ ಮಾಡತ್ತಾನ. ಇಸ್ ಕ್ಯೂರಿಯಸ್. ಕೌಶಲ್ ಹಾಯ್ ಬೋಲೋ. ಹಾಯ್. ಅವ್ರಪ್ಪ ನಾಮ್ ಬಿ ಬೋಲ್ದು ಕೌಶಲ್. ಸೊ ಅವನ ಹೆಸರು ಕೌಶಲ್ ಅಂತ, ಅವ್ರು ಇಲ್ಲೇ ಇರ್ತಾರ. ಕೌಶಲ್ ರಾಯ್. ಓಕೆ, ಕೌಶಲ್ ರಾಯ್ ಅಂತ. ಕ್ಯೂಟ್. ಹಾಕೋ ಬೇಟ. ಬಟನ್ ಕ್ಲಿಕ್ ಫೋಟೋ. ಓಕೆ, ಊಟ ಮಾಡ್ಕೊಂಡು ಬಿಡತ್ತೀವಿ. ಟೈಮ್ 5 ಆಗೈತಿ. ಸೊ ಇಲ್ಲೊಂದು ಬ್ರಿಡ್ಜ್ ಕಾಣೋದೈತೆ ನೋಡ್ರಿ. ಆ ಬ್ರಿಡ್ಜ್ ಮೇಲಿಂದ ಹೋಗ್ಬೇಕು. ಈಗ ಮುಂದೆ ಏನು ಸಿಗ್ತಾವಲ್ಲ, ವಾಟರ್ ಕ್ರಾಸಿಂಗ್ ಸಿಗ್ತಾವ, ಒಂದು ಎರಡು ಮೂರು ಸಿಗ್ಬೋದು. ಲೆಟ್ಸ್ ಗೋ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಸರ್ ಜಿ ಮೇರಿ ಬಾತ್ ಸುನೋ, ಹಮ್ ಲೋಗ್ ಅಗರ್ ರಿಸ್ಕ್ ರಹಾ ತೋ ನಾ ವಾಪಸ್ ಆ ಜಾಗೆ, ಹಮ್ ಥೋಡಿ ರಿಸ್ಕ್ ಲೇಂಗೆ. ಅಗರ್ ಪಾನಿ ಕಾ ಪಾನಿ ಕಾ ಪಾನಿ ಜಾದಾ ರಹಾ ತೋ. ಹಮೇ ಭೀ ಜಾನ್ ಕೇ ಊಪರ್ ಪ್ಯಾರ ಹೈ. ನೀ ನೀ ಆಪ್ ಝೂಟ್, ಹಮ್ ಕಹಾ ಬೋಲ್ ರೇ, ಆಪ್ ಝೂಟ್ ಬೋಲ್ ರೇ. ಆಪ್ ತೋ ಹಮಾರೇ ಸೇಫ್ಟಿ ಕೆ ಲೀ ಸೋಚ್ ರೇ, ವೋ ಸಹಿ ಹೈ. ಹಮ್ ಕ್ಯಾ ಬೋಲ್ ರೇ, ಅಗರ್ ಪಾನಿ ಜಾದಾ ರಹಾ ತೋ ಹಮ್ ವಾಪಸ್ ಆ ಜಾಂಗೇ, ಹಮ್ ಥೋಡಿ ರಿಸ್ಕ್ ಲೇಂಗೆ ಉಧರ ಜಾನೆ ಮೇ. ಸಚ್ ಬೋಲ್ ರೇ ಹಮ್. ಪಾನಿ ಪಾನಿ ತೋ ನಾ ಏಕ್ ಅಲಗ್ ಮ್ಯಾಟರ್ ಹೈ, ವೈಸೆ ಟೈಮಿಂಗ್ ಹೀ ನಹೀ ಹೈ ಅಭಿ ತೋ.
टीचड़ी कर लो आप स्टे ना, कल आ जाओ सुबह आप ना, पता क्या ऊपर गाड़ियाँ फंसी हैं ना, हम नहीं रिस्क ले सकते। ठीक है पूछ लेना एक बार, फिर देखो आगे आगे पूछना इधर, अगर ले से आए होगे तो। हाँ सर हम ले नहीं जा रहे, ले नहीं जा रहे सर, कितनी देर ऊपर गए थे, किलोमीटर तो लेक आ सकते हैं। आप हमें बताओ, आप हमें रिसेप्ट ही नहीं हो, हम तो अपन हमें ये लगेगा मतलब खतरा है, वहीं से वापिस आ जाए। ये शाम को पानी बढ़ता ही रहेगा, कम नहीं होगा, रात को कम होगा, मॉर्निंग में भेजेगा, मॉर्निंग में पानी कम होता है। ऐसा पंगा रहता है ना, अगर कुछ हो जाए किसी एक बाइक को तो हमारी जवाब दे तो आप बोलो, ग्यारह बजे खत्म हो जाए, आपकी बात बहुत समझ रहे हैं। ಸೊ ಟೈಮ್ ಆತಂದು ಅವ್ರು ಬಿಡಾತಿಲ್ಲ ವಾಪಸ್, ಸರ್ಚುತನ ಅಂದ್ರೆ ಬಿಡಾತಿಲ್ಲ, ನೀರಿಂದ ಲೆವೆಲ್ ಜಾಸ್ತಿ ಆಕತಂತ ಪ್ರೆಷರ್ ಬಹು ಜಾತ ಪಹಂಚ ನೀ ಪಾಯ ಮನಾ ತೀನ್ ಫುಟ್ ಪಾನಿ ಥಾ ಮ್ಯಾಮ್ ವಹಾಪೆ ಔರ್ ಗಾಡಿಯಾ ಫಸ್ ಗಯಿ, ಧಕ್ಕಾ ಲಾಕರ್ ಲೋಗ್ ನಿಕಾಲ್ ರಹೇ ಹೈ, ಬೆಟರ್ ಹೋಗಾ ಅಗರ್ ಹಾಂಜಿ ತೋ ಸುಬಹ ಪಾನಿ ಕೆ ಲೆವೆಲ್ ಕಮ್ ಹೋಗಾ, ಸುಬಹ ಕಮ್ ಹೋ ಜಾತಾ ಭಾಯಿ ಜಮ್ ಜಾತಿ ಹೈ, ಬರ್ಫ್ ಪಿಘಲ್ತಿ ನಹೀ ಹೈ, ಆಪ್ಕೊ ಠಂಡ್ ಹೋಗಿ, ಸ್ನೋ ಜಮೀ ರಹೇಗಿ ಹೈ ನಾ, ಪಾನಿ ನಹೀ ಆಯೇಗಾ। ಓಕೆ ಫೈನಲಿ ಬಿಡ್ಲಿಲ್ಲ ನಮ್ಗೆ ಹೋಗಕ, ನಾನು ಸರ್ಚಿಗೆ ಹೋಗ್ಬೇಕಿತ್ತು ಬಿಡ್ಲಿಲ್ಲ, ಅಲ್ಲ ಇಲ್ಲಾಂದ್ರೆ ಅವನ್ನ ಊಟ ಮಾಡ್ದಲ್ಲ ಅಲ್ಲೇ ಹೋಗೋದು ಬೆಸ್ಟ್। ಓಕೆ ಏನಿಲ್ಲ ಈಗ ಅಲ್ಲಿ ಹೋಗಿ ಎಲ್ಲ ಅನ್ಲೋಡ್ ಮಾಡಿ ಸೊ ಅಲ್ಲೇ ಸ್ಟೇ ಮಾಡ್ತೀವಿ ಅಂತೀಗ, ನಾಳೆ ಬೆಳಗ್ಗೆ ಎದ್ದ ಜಲ್ದಿ ಬಿಡಬೇಕು, ಸೊ ನಾಳೆ ಸರ್ಚಿದಾಗ ಇರೋಂಗಿಲ್ಲ, ಡೈರೆಕ್ಟ್ ಲೇ ಇಲ್ಲಿಂದ ಡೈರೆಕ್ಟ್ ಲೇನೇ ಹೋಗೋದಿನ್ನ ಹೇಳಿ। ಅದಿದು ಅದು ಕೆಳಗಿನ ಸಸ್ಪೆನ್ಷನ್ ಜಾಮ್ ಏನಂತ ಕುಡಿತು, ಶಾಕ್ ಹೆಂಗ್ ಹೊಡಿದಿತ್ತು ಇಲ್ಲಿ, ಜಾಕೆಟ್ ದಿನ ಶಾಕ್ ಹೊಡಿದಂತಿಕ್ಕೆ ತಾಲಿಬಾನ್ ಕಾಣತ್ತ ನೋಡಿಲ್ಲಿ ತಾಲಿಬಾನ್ ಏನ್ ಸಮಾಚಾರ ಎಲ್ಲೆಲ್ಲ ಕೂಡ್ಬಿಡು, ಹಾ ಇಲ್ಲೇ ಇರೋದು ಮತ್ತೆ ಇಲ್ಲೇ ಇರೋದೀಗ, ಹಾ ಇವ್ರು ಕೇಳಾರೀಗ 150 rupees ಪರ್ ಪರ್ಸನ್ ಅಂತ, ಸೊ ಇಲ್ಲೇ ಇರೋದೀಗ, ನಾಳೆ ಬೆಳಗ್ಗೆ ಎದ್ದ ಸರ್ಚು ಹೋಗಿ ಅಲ್ಲಿಂದ ಡೈರೆಕ್ಟ್ಲೇ, ನಾಳೆ ಸರ್ಚಿಗೇನು ಸ್ಟೇ ಮಾಡೋಂಗಿಲ್ಲ, ಸೊ ಡೈರೆಕ್ಟ್ಲೇ ಹೋಗಿಡೋಣಂತ। ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋಣಂತ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ। ಭಾಳ ಕಾಂಟೆಂಟ್ ಕವರ್ ಮಾಡೀವಿ, ದೊಡ್ಡದಾಗಿರ್ಬೇಕು ವಿಡಿಯೋ ಮೋಸ್ಟ್ಲಿ ಗೊತ್ತಿಲ್ಲ। ನೆಕ್ಸ್ಟ್ ಲದಾಖ್ ಎಪಿಸೋಡ್ದಾಗ ಸಿಗೋಣಂತ, ಟೇಕ್ ಕೇರ್, ಬಾಯ್ ಬಾಯ್।